ಎಲ್ಲರಿಗೂ ನಮಸ್ಕಾರ. ಮಂಜುಶ್ರೀ ಕೈರುಚಿಗೆ ಸ್ವಾಗತ. ಮಕ್ಕಳಿಗೆ ಟಿಫಿನ್ ಬಾಕ್ಸ್ಗೆ ಮಾಡುವಂತಹ ಒಂದು ರೆಸಿಪಿಯನ್ನು ನಾನಿವತ್ತು ತೋರಿಸ್ತಾ ಇದ್ದೀನಿ. ಸಿಂಪಲ್ಲಾಗಿ ಮಾಡುವಂತಹ ಕ್ಯಾರೆಟ್ ರೈಸ್. ಇದಕ್ಕೆ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಎಣ್ಣೆಯನ್ನು ಬಿಸಿ ಮಾಡ್ಕೋಬೇಕು. ಅದಕ್ಕೆ ಸೊಂಪು, ದೊಡ್ಡ ಏಲಕ್ಕಿ, ಚಕ್ಕೆ, ಲವಂಗ ಮತ್ತು ಪುಲಾವ್ ಎಲೆ ಇವಿಷ್ಟನ್ನು ಹಾಕಿ ಸ್ವಲ್ಪ ಹುರಿಬೇಕು. ನಂತರ ಇಲ್ಲಿ ಗೋಡಂಬಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎರಡು ಭಾಗ ಮಾಡಿದಂತಹ ಗೋಡಂಬಿಯನ್ನು ನಾನಿಲ್ಲಿ ತಗೊಂಡಿದ್ದೀನಿ. ಗೋಡಂಬಿ ಚೂರುಗಳು ಅಲ್ಲಲ್ಲಿ ಬಾಯಿಗೆ ಸಿಗ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಗೋಡಂಬಿಯನ್ನು ಹಾಕಿ ಸ್ವಲ್ಪ ಹುರಿದು ನಂತರ ಅದಕ್ಕೆ ಸಣ್ಣದಾಗಿ ಹೆಚ್ಚಿದಂತಹ ಈರುಳ್ಳಿ, ಸಣ್ಣದಾಗಿ ಹೆಚ್ಚಿದಂತಹ ಶುಂಠಿ ಬೆಳ್ಳುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇಲ್ಲಿ ನೀವು ಟೊಮೆಟೊ ಬೇಕಿದ್ದರೆ ಹಾಕ್ಕೋಬೋದು, ನಾನಿಲ್ಲಿ ಹಾಕಿಲ್ಲ, ಟೊಮೆಟೊ ಆಪ್ಷನಲ್ಲು. ಈಗ ಅದಕ್ಕೆ ತುರಿದಂತಹ ಕ್ಯಾರೆಟನ್ನು ಹಾಕಿ ಕ್ಯಾರೆಟ್ ಬೇಯುವವರೆಗೂ ಚೆನ್ನಾಗಿ ಹುರಿಬೇಕು. ತುಂಬ ಬೇಗ ಬೆಂದೋಗುತ್ತೆ ಕ್ಯಾರೆಟು. ನಿಮಗೆ ದಿಢೀರಾಗಿ ಜಟ್ಪಟಾಗಿ ಲಂಚ್ ಬಾಕ್ಸ್ಗೆ ಇದರನ್ನು ಮಾಡಿಕೊಡ್ಬೋದು, ತುಂಬ ಟೈಮ್ ತಗೊಳ್ಳೋದಿಲ್ಲ. ಅನ್ನ ಒಂದು ಮಾಡಿದ್ದು ರೆಡಿ ಇದ್ದರೆ ಇದರನ್ನು ಮಾಡೋದಕ್ಕೆ 15-20 ನಿಮಿಷ ಹಿಡಿಯುತ್ತೆ. ಕ್ಯಾರೆಟ್ ಚೆನ್ನಾಗಿ ಹುರಿದ ಮೇಲೆ ಅದಕ್ಕೆ ಪುಲಾವ್ ಪೌಡರ್, ನಿಮ್ಮ ಹತ್ರ ಯಾವುದಿದೆಯೋ ಅದನ್ನು ಹಾಕ್ಕೊಳ್ಳಿ. ಪುಲಾವ್ ಪೌಡರ್ ಇಲ್ಲ ಅಂತಂದರೆ ಗರಂ ಮಸಾಲೆ ಪೌಡರ್ ಕೂಡ ಆಗುತ್ತೆ, ಅದು ಕೂಡ ಚೆನ್ನಾಗಿ ಟೇಸ್ಟ್ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಉದುರುದುರಾಗಿ ಬೇಯಿಸಿದಂತಹ ಅನ್ನವನ್ನು ಹಾಕಿ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿದರೆ ರುಚಿಕರವಾದಂತಹ ಜಟ್ಪಟಾದಂತಹ ಕ್ಯಾರೆಟ್ ರೈಸ್ ರೆಡಿ. ಮಕ್ಕಳಿಗೆ ತುಂಬ ರುಚಿಯಾದಂತಹ ಮತ್ತು ಖಾರ, ತುಂಬ ಖಾರ ಹಾಗೆಲ್ಲ ಏನೂ ಇಲ್ಲದೇ ಇರುವಂತಹ ಒಂದು ರುಚಿಕರವಾದಂತಹ ಲಂಚ್ ಬಾಕ್ಸ್ ರೆಸಿಪಿ ರೆಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.